ಟಿವಿ ಮಾಧ್ಯಮ ಹಾಗೆ ಆನ್ಲೈನ್ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷ ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಪೆಂಟಗಾನ್ ಚಿತ್ರದಲ್ಲಿ 5 ಕಥೆ ಇದೆ 5 ಜನ ನಿರ್ದೇಶಕರಿದ್ದಾರೆ ಯಾರು ಏನು ಅನ್ನೋದನ್ನು ಸೀರಿಯಸ್ ಆಗಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಅನ್ಕೋತೀರಿ ಬಟ್ ಈ ಒಂದು ವಾರದಿಂದ ಸೋಶಿಯಲ್ ಮೀಡಿಯಾದಲ್ಲಿ 5 ಪೋಸ್ಟರ್ಸ್ ತುಂಬಾ ಟ್ರೆಂಡ್ ಆಗಿತ್ತು ಒಂದೊಂದು ಪೋಸ್ಟರ್ಗಳು ಒಂದೊಂದು ಕಥೆಯನ್ನು ಹೇಳುವಂತ ಪ್ರಯತ್ನ ಮಾಡ್ತಿದ್ರು ಆ ಕಥೆಯ ವಿಚಾರವನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಗುರುದೇಶ್ ಪಾಂಡೆ ಸರ್ ಮೇಲ್ಗಡೆ ಬಂದು ಒಂದೊಂದು ಕತೆ ಏನನ್ನ ಹೇಳಲಿಕ್ಕೆ ಹೊರಟಿದೆ ನಿರ್ದೇಶಕರು ಯಾರು ಈ ಒಂದು ಪೆಂಟಗಾನ್ ಅಲ್ಲೂ ಯಾರಾದರೂ ಹೊಸ ನಿರ್ದೇಶಕರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಾ ಹೊಸ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ ಅನ್ನೋದನ್ನ ಅವರಿಂದನೇ ಕೇಳಣ ಸರ್ ಯಾಕಂದ್ರೆ ನಾನು ಒಬ್ಬರನ್ನ ಕರೆದು ಇಂಟ್ರೊಡ್ಯೂಸ್ ಮಾಡೋ ಬದಲು ನಿಮ್ಮ ಕನಸಿನ ಚಿತ್ರ ಪೆಂಟಗಾನ್ ಹೊಸ ರೀತಿಯಲ್ಲಿ ಒಂದು ಹೊಸ ಉದ್ದೇಶದಿಂದ ಮಾಡ್ತಿದ್ದೀರಾ ಸೋ ಹಾಗಾಗಿ ನಿಮ್ಮ ಚಿತ್ರದ ನಿರ್ದೇಶಕರನ್ನ ಕರೆಸಿ ಒಂದೊಂದು ಕತೆ ಏನನ್ನ ಹೇಳ್ತಾ ಇದೆ ಅನ್ನೋದನ್ನ ನೀವು ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಆಫ್ಟರ್ 11 ಮಂತ್ಸ್ ಅನ್ಸುತ್ತೆ ನಾವೆಲ್ಲರೂ ಮೀಟ್ ಮಾಡ್ತಾ ಇರೋದು ಜೆಂಟಲ್ಮ್ಯಾನ್ ಸಿನಿಮಾ ಗೋಷ್ಠಿ ಮೋಸ್ಟ್ಲಿ ನಾವು ಮಾರ್ಚ್ ಬಿಗ್ನಿಂಗಲ್ಲಿ ಮಾಡಿದ್ವಿ ಅದಾದಮೇಲೆ ಇವತ್ತೇ ಮೀಟ್ ಮಾಡ್ತಾ ಇದ್ದೀವಿ ಆಫ್ಟರ್ ಕೋವಿಡ್ ಆದಮೇಲೆ ಆ ಕಷ್ಟ ದಿನಗಳು ನೋಡಿ ಈ ಪೆಂಟಗನ್ ಸಿನಿಮಾ ಈ ಲಾಕ್ಡೌನ್ ಟೈಮಲ್ಲಿ ಸಣ್ಣದಾಗಿ ಚರ್ಚೆಗಳು ಮಾಡ್ತಾ ಇದ್ದೀವಿ ನಾವು ನಮ್ಮ ಟೀಮ್ ಜೊತೆಗೆ ಇದು ಒಂದು ಆಂಥಾಲಜಿ ಮಾಡಬೇಕು ಅನ್ನೋದು ನನಗೆ ಕನಸು ಬಂದ್ಬಿಟ್ಟು 2008-09 ಶುರು ಆಗಿತ್ತು ಒಂದು ಷಟ್ಪಥ ಅಂತ ಒಂದು ಟೈಟ್ಲ್ ಇಟ್ಟು 2009 ಆ ಟೈಮಲ್ಲಿ ನಾನು ಜೈತೀರ್ಥ ಅವರು ಒಂದು 4-6 ಜನ ಡೈರೆಕ್ಟರ್ ಸೇರಿಕೊಂಡು ಒಂದು ಆಂಥಾಲಜಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅದೇ ಬೆನ್ನಲ್ಲೇ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಪೆಂಟಗನ್ ಶುರು ಮಾಡಿದ್ದೀವಿ 5 ಜನ ಡೈರೆಕ್ಟರ್ಗಳು ಇದ್ದೀವಿ ಇದಕ್ಕೆ ಅದರಲ್ಲಿ ಒಂದು ಕತೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೂ 4 ಕತೆಗಳಲ್ಲಿ ಮೊದಲನೇ ಡೈರೆಕ್ಟರು ಆಕಾಶ್ ಶ್ರೀವತ್ಸ ಅವರು ಶಿವಾಜಿ ಸೂರತ್ಕಲ್ 2020 ತುಂಬ ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ ಅವ್ರು ಮಾಡಿದರು ಅದಕ್ಕಿಂತ ಮುಂಚೆ ಪದ್ಮಾಶ್ರೀ ಅಂತ ಒಂದು ಸಿನಿಮಾ ಮಾಡಿದರು ತುಂಬ ಕ್ರಿಟಿಕ್ಸು ಮತ್ತು ಕಮರ್ಷಿಯಲ್ ಆಗಿ ತುಂಬ ದೊಡ್ಡ ಸಕ್ಸಸ್ ಆದಂಥ ಸಿನಿಮಾ ಶಿವಾಜಿ ಸೂರತ್ಕಲ್ ಅವರು ಒಂದು ಕತೆನ ಇದರಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಎರಡನೇದು ನಮ್ಮ ರಾಘು ಶಿವಮೊಗ್ಗ ಅವರು ಚೂರಿಕಟ್ಟೆ ಅವರು ಅದ್ಭುತವಾಗಿ ಒಂದು ಒಳ್ಳೆ ಸಿನಿಮಾನ ಕಟ್ಟಿಕೊಟ್ಟಿದ್ರು ಚೂರಿಕಟ್ಟೆ ಅದಾದ್ಮೇಲೆ ಇವಾಗ ಅವರು ಆಕ್ಟರ್ ಆಗಿ ತುಂಬಾ ಫೇಮಸ್ ಆಗಿದ್ದಾರೆ ಆಕ್ಟ್ 1978 ಅಲ್ಲಿ ಆಕ್ಟ್ ಮಾಡಿ ತುಂಬಾ ಫೇಮಸ್ ಆಗಿದ್ದಾರೆ ಮೂರನೇದು ನಮ್ಮ ಚಂದ್ರಮೋಹನ್ ಸರ್ ಅವರು ಬಾಂಬೆ ಮಿಠಾಯಿ ಅದಾದ್ಮೇಲೆ ಇವಾಗ ಬ್ರಹ್ಮಚಾರಿ ಇವಾಗ ಉಪಾಧ್ಯಕ್ಷ ಸಿನಿಮಾ ಮಾಡ್ತಾ ಇದ್ದಾರೆ ಐದನೇ ಡೈರೆಕ್ಟರ್ ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನ್ಯೂ ಗೈ ಹೊಸ ಟ್ಯಾಲೆಂಟು ನನ್ನ ಜೆಂಟಲ್ಮ್ಯಾನ್ ಅಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ದ ಅವನು ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಮಾಡಿದ್ದಾನೆ ಅದಾದ್ಮೇಲೆ ನನ್ನ ಜೊತೆ ತುಂಬ ಟ್ರಾವೆಲ್ ಮಾಡ್ದ ಒಂದು 2 ಇಯರ್ಸ್ ಇಂದ ಟ್ರಾವೆಲ್ ಮಾಡ್ದ ಅವನ ಕೆಲಸ ಅವನು ಮಾಡ್ತಾ ಇರೋದನ್ನೆಲ್ಲ ಇಷ್ಟ ಆಗಿ ಇದರಲ್ಲಿ ಒಂದು ಸಿನಿಮಾನ ಅವನು ಡೈರೆಕ್ಟ್ ಮಾಡ್ತಾ ಇದ್ದಾನೆ ಈ 5 ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಆಂಥಾಲಜಿ ಅನ್ನೋದು ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಫಿಲ್ಮ್ಸ್ಗಳಲ್ಲಿ ಹೆಚ್ಚು ನೋಡಿರ್ತೀರಾ ಕನ್ನಡದಲ್ಲಿ ಪುಟ್ಟಣ್ಣ ಕಣ್ಗಲ್ ಅವರು ಸುಮಾರು ಒಂದು 25 ಹಿಂದೆನೆ ಒಂದು ಕಥಾ ಸಂಗಮ ಅಂತ ಮಾಡಿದ್ರು 3 ಕಥೆಗಳನ್ನ ಇಟ್ಕೊಂಡು ಅವರು ಮಾಡಿದ್ದು ಒಂದು ಕಥಾ ಸಂಗಮ ಅದ ನಂತರದಲ್ಲೂ ಒಂದು ಇನ್ನೊಂದು ಋಷಭ್ ಶೆಟ್ಟಿ ಅವರು ಒಂದು ಕಥಾ ಸಂಗಮ ಅಂತ ಮಾಡಿದ್ರು ಅಂದರೆ ಕನೆಕ್ಟೆಡ್ ಇರಲಿಲ್ಲ ಅದರಲ್ಲಿ 3 ಕಥೆಗಳು ಬೇರೆ ಬೇರೆ ಆಯಿತು ಮತ್ತು ನ್ಯೂ ಕಥಾ ಸಂಗಮದಲ್ಲಿ 7 ಕಥೆಗಳು ಬೇರೆ ಬೇರೆ ಇತ್ತು ಆದರೆ ಇದರಲ್ಲಿ 5 ಕಥೆಗಳದ್ದು ಒಂದು ಲಿಂಕ್ನ ಇರುತ್ತೆ 5 ಕಥೆಗಳಲ್ಲೂ ಒಂದು ಕಾಮನ್ ಆದಂಥ ಒಂದು ವಿಷಯ ಇರುತ್ತೆ ಡೆತ್ ಅನ್ನೋದು ಒಂದು ಕಾಮನ್ ವಿಷಯ ಇರುತ್ತೆ ಇದು 5 ಕಥೆಗಳಲ್ಲೂ ಸಾಗುವಂಥ ಒಂದು ಕಾಗೆ ನ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮತ್ತು ಬೇರೆ ಬೇರೆ ಅವ್ರವ್ರದೇ ಆದಂಥ ಡೈರೆಕ್ಟರ್ಸು ಅವ್ರವ್ರದೇ ಆದಂಥ ಒಂದು ಸ್ಟೈಲ್ ಆಫ್ ಸಿನಿಮಾನ ಇಲ್ಲಿವರೆಗೂ ನೋಡಿರ್ತೀರ ಪೆಂಟಗನ್ ಇವಾಗ 3 ಕಥೆಗಳು ಶೂಟ್ ಆಗಿದೆ ಅದರದ್ದು ಎಡಿಟ್ ಆಗಿ ಡಬ್ಬಿಂಗ್ ನಡೀತಾ ಇದೆ ಇನ್ನು 2 ಕಥೆಗಳು ಈ ವಾರದಲ್ಲಿ ಶೂಟ್ ಆಗ್ತಾ ಇದೆ ಬೈ 10 ನಾವು ಮೋಷನ್ ಪೋಸ್ಟರ್ ಇವಾಗ ರಿಲೀಸ್ ಮಾಡಿದ್ದೀವಿ ಉಪೇಂದ್ರ ಸರ್ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಲಾಸ್ಟ್ ನಾವು 1 ವೀಕಿಂದ 5 ಕಥೆಗಳಿಗೂ ಒಂದೊಂದು ಥೀಮ್ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದೀವಿ 5 ಕಥೆಗಳ ಥೀಮ್ ಪೋಸ್ಟರಲ್ಲೂ ಕಥೆಗಳು ನೀವು ಜಡ್ಜ್ ಮಾಡ್ಬೋದು ನಾನು ಹೇಳಿದ್ದೀನಿ ನನ್ನ ಫೇಸ್ಬುಕ್ ಲೈವಲ್ಲೆಲ್ಲ ಹೇಳಿದ್ದೀನಿ 5 ಕತೆ ಥೀಮ್ ಪೋಸ್ಟ್ರಲ್ಲೂ ಒಂದೊಂದು ಕತೆ ಅಡಗಿದೆ 5 ಕತೆಗಳನ್ನು ಯಾರು ಜಡ್ಜ್ ಮಾಡಿ ಒಂದು ಇಮೇಲ್ ಹೇಳಿದ್ದೀವಿ ಅಲ್ಲಿಗೆ ಕಳಿಸಿದ್ರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು
ಆಡಿಯೋ ರಿಲೀಸ್ ಟೈಮಲ್ಲಿ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಅಂದ್ರೆ ಥೀಮ್ ಪೋಸ್ಟ್ರಲ್ಲಿ ಡೆಫಿನೆಟ್ ಆಗಿ ತುಂಬ ಅಬ್ಸರ್ವ್ ಮಾಡಿದ್ರೆ ಒಂದೊಂದು ಥೀಮ್ ಪೋಸ್ಟ್ರಲ್ಲೂ ನಾವು ಕಥೆನ ಹೇಳಿದ್ದೀವಿ ಆ ಕಥೆ ಏನಿದೆ ಅನ್ನೋದನ್ನು ಆ ಥೀಮ್ ಪೋಸ್ಟರ್ ಮೂಲಕ ನೀವು ಜಡ್ಜ್ ಮಾಡ್ಬೋದು ಸರ್